subscribe now and press the bell icon. Never miss an update. Hi, hello friends. Manipal Kitchen Rahakarige Swagata. Ivat nan nimge navane idli fermented batter inda hege madodu antu heltini. Nan kelavella recipe galu munchene hakidini. Adu links ke idralli description box alli haktini. Daimaadi check maadi. Adakke ardha cup uddin bele 4 ghante nenisirodana ತೊಳೆದು ಇದಕ್ಕೆ ಗ್ರೈಂಡರ್ಗೆ ಅಥವಾ ಬ್ಲೆಂಡರ್ಗೆ ಹಾಕ್ಕೊಳ್ಳಿ. ನೀರನ್ನು ಮಾತ್ರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಫ್ಲಫಿ ಆಗೋ ತನಕ ಚೆನ್ನಾಗಿ ನೈಸ್ ಆಗೋ ತನಕ ರುಬ್ಕೊಳ್ಳಿ. ಅದರ ಮಧ್ಯದಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ನವಣೆಯನ್ನು ತೊಳೆದುಬಿಟ್ಟು ಒಂದು ಗಂಟೆ ಕಾಲ ಒಂದು ಟವೆಲ್ ಮೇಲೆ ಹಾಕಿ ಒಣಗಿಸ್ಬೇಕು. ಕರೆಕ್ಟಾಗಿ ಒಣಗಿದ ಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಮೀಡಿಯಮ್ ಕೋರ್ಸ್ ಆಗಿ ಪಲ್ಸ್ ಮಾಡ್ಕೊಳ್ಳಿ. ಒಂದು ಗ್ರೈಂಡ್ ಮಾಡ್ತಾ ಹೋಗಬೇಡಿ, ಪಲ್ಸ್ ಮಾಡ್ಕೊಳ್ಳಿ. ಅವಾಗ ನೋಡಿ ಎಷ್ಟು ಚೆನ್ನಾಗಿ ರವೆ ಹಾಗೆ ಸ್ವಲ್ಪ ಸಣ್ಣಗೆ ರವೆ ಹಾಗೆ ಗ್ರೈಂಡಾಗಿ ಬರುತ್ತೆ. ಹೌದಾ, ನಮ್ಮ ಇಡ್ಲಿಗೆ ಇದೇ ತಾನೇ ಯೂಸ್ ಮಾಡೋದು. ಈಗ ನಾನು ನೋಡಿ ಹಿಟ್ಟು ರುಬ್ಬಿದ್ದನ್ನು ಅದಕ್ಕೆ ಹಾಕಿದ್ದೀನಿ. ಅರ್ಧ ಕಪ್ಪದು ಉದ್ದಿನ ಬೇಳೆದು ಅಷ್ಟು ಹಿಟ್ಟಾಗಿದೆ. ಸೊ ಒಂದು ಕಪ್ಪು ನವಣೆ ರವೆ ಹಾಕಿದ್ದೀನಿ ನಾನು ಮಾಡಿದ್ದು. ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರಾತ್ರಿನೇ ರುಬ್ಬಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು 8 ಗಂಟೆ ತನಕ ಅದನ್ನು ಫರ್ಮೆಂಟ್ ಮಾಡೋಕ್ಕಿಡಿ. ಇವಾಗ ನೋಡಿ ಫರ್ಮೆಂಟ್ ಮಾಡಿದ್ಮೇಲೆ 8 ಗಂಟೆ ಆದ ನಂತರ ಹೆಂಗೆ ಫರ್ಮೆಂಟ್ ಆಗಿದೆ ಅಂತ ನೋಡಿ ಓಪನ್ ಮಾಡಿಬಿಟ್ಟು. ನವಣೆಯಲ್ಲಿ ತುಂಬ ಡೈಟ್ರಿ ಫೈಬರ್ ಇದೆ ನೋಡಿ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಹೌದಾ, ಒಳ್ಳೆ ಮಿಕ್ಸ್ಗೊಂದು ಕೊಡಿ. ಪ್ರೋಟೀನ್ ಕೂಡ ಇದೆ. ಇದು ಗ್ಲುಟನ್ ಫ್ರೀ ಮತ್ತು ಡಯಾಬಿಟೀಸ್ ಇರುವವರಿಗೆ ತುಂಬ ಒಳ್ಳೆಯದು ಇದು ತಿಂದರೆ. ಈಗ ನೋಡಿ ನಾನು ಗ್ರೀಸ್ ಮಾಡಿಬಿಟ್ಟು ಇಡ್ಲಿ ಮೋಲ್ಡ್ನ ಅದರಲ್ಲೆಲ್ಲ ತುಂಬಿಸ್ತಾ ಇದ್ದೀನಿ ನೋಡಿ. ತುಂಬಿಸಿರೋ ತೋರಿಸಿದ್ದೀನಿ. ಇಷ್ಟು ದಪ್ಪ ಬರಬೇಕು, ಇಷ್ಟು ಯಾವತ್ತೂ ತೆಳು ಮಾಡ್ಕೋಬೇಡಿ ಇಡ್ಲಿ ಹಿಟ್ಟನ್ನ. ಇವಾಗ ಸ್ಟೀಮರ್ ಬಿಸಿಯಾಗಿದೆ, ಅದರಲ್ಲಿ ಎಲ್ಲ ತುಂಬಿಸಿದ್ದನ್ನು ಇಡಿ. ಈ ಅಳತೆಯಲ್ಲಿ ನಿಮಗೆ 16-20 ಇಡ್ಲಿ ಸಿಗುತ್ತೆ. ಮತ್ತು ಇದು ಗ್ಲುಟನ್ ಫ್ರೀ ಮತ್ತು ಡಯಾಬಿಟಿಕ್ ಫ್ರೆಂಡ್ಲಿ. ಇದು ತಿಂದಷ್ಟು ಇವಾಗ ನೋಡಿ ಆಗಿದೆ, ಇಡ್ಲಿನ ಬಿಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ತೆಳ್ಳಗೆ. ಮತ್ತು ಇದು ಏನದು ತುಂಬ ಸಾಫ್ಟಾಗುತ್ತೆ. ಇದು ತಿಂದ ನಂತರ ಏನಂದರೆ ತುಂಬ ಹೊತ್ತು ತನಕ ನಿಮಗೆ ಹಸಿವಾಗೋದಿಲ್ಲ, ಅಷ್ಟು ಚೆನ್ನಾಗಿದು ಮೇಂಟೈನ್ ಮಾಡುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಇಡ್ಲಿ ಬ್ರೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಇಡ್ಲಿಗಿಂತ ಚೆನ್ನಾಗಾಗುತ್ತೆ, ನಿಮಗೆ ಗೊತ್ತು ಕೂಡ ಆಗೋದಿಲ್ಲ. ಎಷ್ಟು ಚೆನ್ನಾಗಾಗಿದೆ ನೋಡಿದ್ರೆ. ಉದ್ದಿನ ಬೇಳೆ ಚಟ್ನಿ ಜೊತೆ ಇಟ್ಟಿದ್ದೀನಿ ಇದನ್ನು. ಉದ್ದಿನ ಬೇಳೆ ಮತ್ತು ಹಿಂಗೆ ಹಾಕ್ಬಿಟ್ಟು, ಇವಾಗ ಉದ್ದಿನ ಬೇಳೆ ಹಿಂಗು ಹಾಕ್ಬಿಟ್ಟು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. 2 ಟೀಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸಣ್ಣ ಸ್ಪ್ಯಾಟುಲ ಅದರಲ್ಲಿ ಇಟ್ಬಿಟ್ಟು ಅದರಲ್ಲಿ ಒಂದು ಬೇಳೆ ಸೈಜಷ್ಟು ಹಿಂಗೆ ಸಾಫ್ಟ್ ಹಿಂಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕ್ರಿಸ್ಪಿ ಆಗೋ ತನಕ. ಆಯ್ತಲ್ಲ, ಈಗ ಅದಕ್ಕೆ 2 ಟೀಸ್ಪೂನು ಉದ್ದಿನ ಬೇಳೆ ಹಾಕಿ ಅದನ್ನು ಅಷ್ಟೇ ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ. ನೀವು ಸ್ವಲ್ಪ ಆದ ತಕ್ಷಣ ಆಫ್ ಮಾಡಿಬಿಟ್ರೆ ಅಲ್ಲೇ ಬಿಟ್ಟರೆ ಅದು ಹಾಕ್ಕೊಳ್ಳುತ್ತೆ ತನ್ನ ಪಾಡಿಗೆ. ಇವಾಗ ಆಯಿತು, ಇದು ಜಸ್ಟ್ ಕ್ರಿಸ್ಪಿ ಆದ ತಕ್ಷಣ ಆಫ್ ಮಾಡಿಬಿಡಿ, ಅದು ಬಿಸಿ ಎಣ್ಣೆಲಿ ಆಗುತ್ತೆ. ಈಗ 2/3 ಕಪ್ಪು ಇದೆಯಲ್ಲ ಕೋಕೋನಟ್, ಅಂದರೆ ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. 2 ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನಕಾಯಿ, ತುಂಬ ಸ್ಪೈಸಿ ಇಲ್ಲ, ನಾನು ಎಣ್ಣೆಲಿ ಹೊದ್ಬಿಟ್ಟಿದ್ದೀನಿ, ತುಂಬ ಟೇಸ್ಟಿ ಆಗುತ್ತೆ. ಮತ್ತು ಬಿಲಿಂಬಿ ನಮ್ಮ ಮನೇಲಿದೆ, ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಟ್ಯಾಮರಿಂಡ್ ಅಂದರೆ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗ ಆಯ್ತು ನೋಡಿ, ಪರ್ಫೆಕ್ಟಾಗಿ ಮೀಡಿಯಮ್ ಕೋರ್ಸ್ ಆಗಿದೆ. ಈಗ ಅದಕ್ಕೆ ನಾವು ಹುರಿದಿಟ್ಟಿದ್ದಲ್ಲ ಉಳ್ದಿನ ಬೇಳೆ ಮತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಹೌದಾ, ಇದನ್ನು ಇವಾಗ ಸುಮ್ಮನೆ ಪಲ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು, ಮೀನ್ಸ್ ಕಂಟಿನ್ಯೂಸ್ ಗ್ರೈಂಡ್ ಮಾಡಿಬಿಡಿ. ಪಲ್ಸ್ ಮಾಡಿ, ಪಲ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಕ್ರಂಚಿ ಕ್ರಂಚಿ ಸಪು ಸಣ್ಣಗೆ ರವೆ ಉಳಿದಾಗಿ ಉಳಿಯುತ್ತೆ. ಚಟ್ನಿಲಿ ತುಂಬ ಚೆನ್ನಾಗಿರುತ್ತೆ, ಚಟ್ನಿ ಎಂಜಾಯ್ ಮಾಡಬೇಕಾದ್ರೆ. ಇವಾಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲೋ ಅದಕ್ಕೆ 1 ಚಮಚ ಮಸ್ಟರ್ಡ್ ಹಾಕ್ಕೊಳ್ಳಿ, ಅಂದರೆ ಸಾಸಿವೆ ಕಾಳು ಹಾಕಿ. ಅದು ಚಟಪಟ ಅನ್ಬೇಕಾದ್ರೆ ಅದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ತುಂಡು ಮಾಡಿಟ್ಟಿದ್ದೀನಿ ಒಂದು, ಅದನ್ನು ಹಾಕ್ಕೊಳ್ಳಿ. ಈಗ ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿದರೂ ಆಗುತ್ತೆ ಫ್ಲೇಮ್ನ. ಮತ್ತು ಇದನ್ನು ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳಿ. ನೋಡಿದ್ರೆ ಉದ್ದಿನ ಬೇಳೆ ಮತ್ತು ಹಿಂಗೆ ಹಾಕ್ಬಿಟ್ಟು ಚಟ್ನಿ, ಇದು ಮಾತ್ರ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಇವನ್ ದೋಸೆಗೂ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆ ಕಾಂಬಿನೇಷನಾಗಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ರೆಡಿ ಆಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಇನ್ನೂ ಕೆಲವು ರೆಸಿಪಿಗಳು ಹಾಕ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರೋದು ಚೆಕ್ ಮಾಡ್ಕೊಳ್ಳಿ. ಬೈ ಫಾರ್ ನೌ.